ಮತ್ತು ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ, ಅದ್ರ ಜೊತೆಗೆ ಸಂಸ್ಕಾರದ ಪಾಠವನ್ನು ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕು. ವಿದ್ಯೆ ಎಷ್ಟೇ ವಿದ್ಯಾವಂತನಾದರೂ ಕೂಡ ಮಕ್ಕಳಿಗೆ ಸಂಸ್ಕಾರ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ. ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ವಯಸ್ಸಾದ ಯಜಮಾನರುಗಳು ನಮ್ಮ ಜೊತೆಯಲ್ಲಿ ಊಟಕ್ಕೆ ಕೂತಿದ್ರು. ಅವರು ನಮ್ಮ ಕರ್ನಾಟಕದವರೇ, ನಿಮ್ದು ಯಾವ ತಾಲೂಕು ಯಾವ ಊರು ಅಂತೆಲ್ಲ ಕೇಳಿದೆಲ್ಲ ಹೇಳಿದರು. ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ನನ್ನ ಮಗನ IRS ಮಾಡಿಸಿದ್ದೀನಿ, ಅವರು ಮಹಾರಾಷ್ಟ್ರದಲ್ಲಿ ಕೆಲಸದಲ್ಲಿದ್ದಾರೆ ಅಂತ ಹೇಳಿದರು. ನೀವೆಲ್ಲಿದ್ದೀರಾ ಅಂದರೆ ನಾವು ವೃದ್ಧಾಶ್ರಮ ಸೇರ್ಕೊಂಡಿದ್ದೀವಿ ಅಂದರು. ಮತ್ತು ಮಕ್ಕಳು ಅಷ್ಟೊಂದು ವಿದ್ಯೆ ಓದಿ ನೀವು ವೃದ್ಧಾಶ್ರಮ ಸೇರ್ಕೊಂಡು ಸರಿಯೇ ಅಂದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ವಿದ್ಯೆ ಕಲಿಸ್ತೀರ ಮಕ್ಕಳಿಗೆ, ಹಣ ಖರ್ಚು ಮಾಡ್ತೀರ, ಎಲ್ಲರಿಗಿನ್ನ ಜಾಸ್ತಿ ಓದಿಸ್ಬೇಕು ಅಂತ ಓದಿಸ್ತಾರೆ, ಜಾಸ್ತಿ ನಂಬರ್ ತೆಗೆಸ್ಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತೀರಾ. ಸಂಸ್ಕಾರ ಇಲ್ಲದೆ ಹೋದರೆ ವೃದ್ಧಾಶ್ರಮಕ್ಕೆ ಹೋಗಬೇಕಾಗತ್ತೆ. ಅದರಿಂದ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರನ ಕೂಡ ಕಲಿಸ್ಬೇಕು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.